ಎಲ್ಲರಿಗೂ ನಮಸ್ಕಾರ ಇಂದು ನಾನು ಕೋವಿಡ್ ಲಸಿಕೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಲು ಇಚ್ಛಿಸುತ್ತೇನೆ ಕೊರೋನಾ ವೈರಸ್ನ ವಿರುದ್ಧವಾಗಿ ಕ್ರಿಯೆ ಮಾಡುವ ಹಲವಾರು ಲಸಿಕೆಗಳು ಇವೆ 18 ವಯಸ್ಸು ಮೇಲಿರುವ ಎಲ್ಲರೂ ಈ ಲಸಿಕೆಯನ್ನು ಪಡೆಯಲು ನಮ್ಮ ಸರ್ಕಾರವು ಅನುಮತಿಯನ್ನು ನೀಡಿದ್ದಾರೆ ಸಾಮಾನ್ಯವಾಗಿ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಇತರ ಲಸಿಕೆಗಳು ಲಭ್ಯವಾಗಿದೆ ಈ ಲಸಿಕೆಯನ್ನು ನೀವು ನಿಮ್ಮ ಮನೆ ಹತ್ತಿರವಿರುವ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಪಡೆಯಬಹುದು ಈ ಲಸಿಕೆಯನ್ನು ಯಾರ್ಯಾರು ತೆಗೆದುಕೊಳ್ಳಬಹುದು 18 ವಯಸ್ಸು ಮೇಲಿರುವ ಎಲ್ಲರೂ ಈ ಲಸಿಕೆಯನ್ನು ಪಡೆದುಕೊಳ್ಳಬಹುದು ನಿಮಗೆ ಬಿಪಿ ಸಕ್ಕರೆ ಕಾಯಿಲೆ ಹೃದಯ ರೋಗ ಆಸ್ತಮಾ ಕಾಯಿಲೆ ಮುಂತಾದ ರೋಗಗಳು ಇದ್ದರೂ ಸಹ ಈ ಲಸಿಕೆಯನ್ನು ಪಡೆದುಕೊಳ್ಳಬಹುದು ಇದು ನಿಮಗೆ ಹೆಚ್ಚಿನ ಸುರಕ್ಷಿತವನ್ನು ಅಥವಾ ರಕ್ಷಣೆಯನ್ನು ನೀಡುತ್ತದೆ ಎದೆ ಹಾಲು ಕೊಡುವ ಮಹಿಳೆಯರು ಈ ಲಸಿಕೆಯನ್ನು ಪಡೆದುಕೊಳ್ಳಬಹುದು ಪ್ರೆಗ್ನೆಂಟ್ ಆಗಲು ಬಯಸುವವರು ಸಹ ಈ ಲಸಿಕೆಯನ್ನು ಪಡೆದುಕೊಳ್ಳಬಹುದು ಈ ಲಸಿಕೆಯನ್ನು ಯಾರ್ಯಾರು ಪಡೆದುಕೊಳ್ಳಬಾರದೆಂದು ನೋಡೋಣ ನಿಮಗೆ ಮುಂಚೆ ಔಷಧಿ ಅಲರ್ಜಿಯ ಪ್ರತಿಕ್ರಿಯೆ ಉಂಟಾಗಿದ್ದರೆ ಈ ಲಸಿಕೆಯನ್ನು ಪಡೆದುಕೊಳ್ಳಬಾರದು ಗರ್ಭಿಣಿಯರು ಈ ಲಸಿಕೆಯನ್ನು ಪಡೆದುಕೊಳ್ಳುವುದರ ಬಗ್ಗೆ ಮಾಹಿತಿ ಲಭ್ಯವಿಲ್ಲ ಯಾರ್ಯಾರು ಈ ಲಸಿಕೆಯನ್ನು ಪಡೆದುಕೊಳ್ಳಬಾರದು ಮುಂಚೆ ನಿಮಗೆ ಔಷಧಿ ಅಲರ್ಜಿ ಪ್ರತಿಕ್ರಿಯೆ ಉಂಟಾಗಿದ್ದರೆ ನೀವು ನಿಮ್ಮ ವೈದ್ಯರ ಬಳಿ ಸಲಹೆಯನ್ನು ತೆಗೆದು ನೀವು ಲಸಿಕೆಯನ್ನು ಪಡೆಯಬಹುದು ಈಗ ನಮ್ಮ ದೇಶದಲ್ಲಿ ಗರ್ಭಿಣಿಯರಿಗೆ ಲಸಿಕೆಯನ್ನು ನೀಡುವುದಿಲ್ಲ ಆದರೆ ಲಸಿಕೆಯನ್ನು ಪಡೆದ ನಂತರ ನೀವು ಗರ್ಭಿಣಿ ಎಂದು ತಿಳಿದರೆ ಭಯಪಡಬೇಡಿರಿ ಯಾವುದೇ ತೊಂದರೆ ಇಲ್ಲ ನಿಮಗೆ ತಿಳಿದಿರುವ ಹಾಗೆ ಡಾಕ್ಟರ್ಸ್ ನರ್ಸಸ್ ಎಲ್ಲರೂ ಈ ಲಸಿಕೆಯನ್ನು ಪಡೆದಿದ್ದಾರೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಆದ್ದರಿಂದ ನೀವು ಈ ಲಸಿಕೆಯನ್ನು ಪಡೆಯಬಹುದು ಈ ಲಸಿಕೆಯನ್ನು ಒಂದನೇ ಡೋಸ್ ನಂತರ ಎರಡನೇ ಡೋಸ್ ಕಡ್ಡಾಯವಾಗಿ ನೀವು ತೆಗೆದುಕೊಳ್ಳಬೇಕು ಕೋವಿಶೀಲ್ಡ್ 84 ದಿವಸಗಳ ನಂತರ ಎರಡನೇ ಡೋಸ್ ಅನ್ನು ಪಡೆದುಕೊಳ್ಳಿರಿ ಕೋವ್ಯಾಕ್ಸಿನ್ 6 ವಾರಗಳ ನಂತರ ಎರಡನೇ ಡೋಸ್ ಅನ್ನು ಪಡೆದುಕೊಳ್ಳಿರಿ ಈ ಲಸಿಕೆಯ ನಂತರ ನೀವು ದಿನನಿತ್ಯ ಸೇವಿಸುವ ಆಹಾರವನ್ನು ತಿನ್ನಬಹುದು ಮತ್ತು ಔಷಧಿಯನ್ನು ಸಹ ನೀವು ಕಂಟಿನ್ಯೂ ಮಾಡಬಹುದು ಲಸಿಕೆಯ ನಂತರ ನಿಮಗೆ ಜ್ವರ ಮೈಕೈ ನೋವು ಬಂದರೆ ಅದು ಸಾಮಾನ್ಯವಾಗಿದೆ ಅದು ಮಾತ್ರೆಯಿಂದ ಗುಣಪಡಿಸಬಹುದು ನಿಮಗೆ ಈಗಾಗಲೇ ಜ್ವರ ನೆಗಡಿ ಇದ್ದರೆ ನೀವು ಸ್ವಲ್ಪ ಸಮಯ ನಂತರ ನೀವು ಲಸಿಕೆಯನ್ನು ಪಡೆಯಿರಿ ಕೋವಿಡ್ನಿಂದ ನೀವು ಗುಣವಾಗಿದ್ದರೆ 3 ತಿಂಗಳುಗಳ ನಂತರ ನೀವು ಲಸಿಕೆಯನ್ನು ಪಡೆಯಿರಿ ಈಗಾಗಲೇ ಸರ್ಕಾರವು ವಿಕಲಚೇತನರಿಗೆ ಲಸಿಕೆಯನ್ನು ನೀಡಲು ಆದ್ಯತೆಯನ್ನು ನೀಡಿದ್ದಾರೆ ಆದ್ದರಿಂದ 18 ವಯಸ್ಸು ಮೇಲ್ಪಟ್ಟ ಎಲ್ಲ ವಿಕಲಚೇತನರು ದಯವಿಟ್ಟು ಈ ಲಸಿಕೆಯನ್ನು ಪಡೆಯಿರಿ ಯಾವುದೇ ರೀತಿಯಾದ ಭಯವೇ ಹಾಗೆಯೇ ಆರೋಗ್ಯದಾರರು ಕೂಡ ಈ ಲಸಿಕೆಯನ್ನು ಪಡೆಯಬಹುದು ಈ ಲಸಿಕೆಯನ್ನು ಪಡೆಯಲು ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತರನ್ನು ಅಂಗನವಾಡಿ ಕಾರ್ಯಕರ್ತರನ್ನು ಮತ್ತು ವಿಆರ್ಡಬ್ಲ್ಯೂ ರವರನ್ನು ಸಂಪರ್ಕಿಸಬಹುದು ಈಗ ನಮಗೆ ತಿಳಿದಿರುವ ಹಾಗೆ ಈ ಲಸಿಕೆ ತುಂಬಾ ತುಂಬಾ ಸೇಫ್ ಆಗಿದೆ ಆದ್ದರಿಂದ ನೀವು ದಯವಿಟ್ಟು ನಿಮ್ಮ ಮನೆ ಹತ್ತಿರವಿರುವ ಲಸಿಕಾ ಕೇಂದ್ರದಲ್ಲಿ ಹೋಗಿ ಲಸಿಕೆಯನ್ನು ಪಡೆಯಿರಿ ಕೊರೋನಾದಿಂದ ಪಾರಾಗಿ ಸದ್ಯ ಕೊರೋನಾದಿಂದ ಪಾರಾಗಲು ಈ ಲಸಿಕೆ ಒಂದೇ ದಾರಿ